మాజీ ముఖ్యమంత్రి కుమారస్వామి వర్సెస్ సీఎం సిద్ధరామయ్య, మాజీ ముఖ్యమంత్రి కుమారస్వామి వర్సెస్ ఉప ముఖ్యమంత్రి డికే శివకుమార్ ఒంద్ రీతి నిర్ణాయక హోరాటకి ఎళ్ళదుబిట్ర మాజీ ముఖ్యమంత్రి కుమారస్వామి ಇಬ್ಬರನ್ನು ಕೂಡ ಸರ್ಕಾರದ ನಂಬರ್ ಒನ್ ನಂಬರ್ ಟೂ ಇಬ್ಬರನ್ನೂ ಎದುರಾಕೊಂಡ್ರೂ ಪರವಾಗಿಲ್ಲ, ಕನಕಪುರ ಮತ್ತು ರಾಮನಗರದ ಅಸ್ಮಿತೆಯನ್ನು ಬಿಟ್ಟುಕೊಡೋ ಮಾತೇ ಇಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಕುಮಾರಸ್ವಾಮಿ ಅವರು ಬಂದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಆಣೆ ಮಾಡಿ ಎಂದರೂ ಮಾಡ್ತೀನಿ, ಅಥವಾ ಇನ್ನು ಪಬ್ಲಿಕ್ ಚರ್ಚೆಗೆ ಬನ್ನಿ ಅಂದರೂ ಬರ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ರಾಮನಗರ ಇಬ್ಬಾಗ ಆಗೋದನ್ನು ಮಾತ್ರ ಬಿಡಲ್ಲ, ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಅಂತ ಹೇಳೋದಕ್ಕೂ ನಾನು ಬಿಡಲ್ಲ. ಒಂದು ರೀತಿ ದೊಡ್ಡ ಮಟ್ಟದ ಸಮರಕ್ಕೆ ಮುಂದಾಗಿದ್ದಾರೆ. ಹಾಗೇನೆ ಕಾಂಗ್ರೆಸ್ ಕೂಡ ಬಹಳ ಗಂಭೀರವಾಗಿ ಕುಮಾರಸ್ವಾಮಿ ಅವರನ್ನ ಈಗ ಪರಿಗಣಿಸಿದಂಗೆ ಕಾಣಿಸ್ತಾ ಇದೆ. ಆಣೆ ಪ್ರಮಾಣ ಮಾಡೋದಕ್ಕೂ ಬರ್ತೀನಿ ಧರ್ಮಸ್ಥಳಕ್ಕೆ, ಚರ್ಚೆ ಕರೆದಿದ್ದೀರಲ್ಲಪ್ಪ ಚರ್ಚೆಗೂ ಕೂಡ ಬರ್ತೀನಿ. ಡಿ ಕೆ ಶಿ ಸಿದ್ದು ಮುಂದೆ ಒಂಟಿ ಸಲಗವಾಗ್ಬಿಟ್ರ ಡಿ ಕೆ ಕುಮಾರಸ್ವಾಮಿ ಅವರು ಒಂಟಿ ಸಲಗವಾಗೇ ಹೋರಾಟ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರ. ವಿಲನ್ ಪಾಲಿಟಿಕ್ಸು ಒಂಥರ ಜಿದ್ದಾಜಿದ್ದಿನ ಜ್ವಾಲಾಮುಖಿ ಜಾಸ್ತಿ ಆಗ್ತಾ ಇದೆ. ಒಂದೇ ಬಾರಿ ಇಬ್ಬರನ್ನೂ ಎದುರಿಸ್ತೀನಿ ಅಂತ ಹೊರಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಪಂಥಾಹ್ವಾನವನ್ನು ಕೂಡ ಈಗ ಸ್ವೀಕಾರ ಮಾಡಿದ್ದಾರೆ. ಮತ್ತೊಂದು ಕಡೆ ಎಚ್ ಡಿ ಕೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸಿದ್ದು ಒಂದು ಡಿ ಕೆ ಶಿ. ಒಂದು ಗಮನಿಸಬೇಕು ನೀವಿಲ್ಲಿ ಬಹಳ ಮುಖ್ಯವಾದದ್ದು, ಕುಮಾರಸ್ವಾಮಿ ಅವರೇನು ಆಗಾಗ್ಗೆ ಆಗಾಗ್ಗೆ ಎಲ್ಲರನ್ನೂ ಕೂಡ ಎಲ್ಲರ ಮೇಲೂ ಕೂಡ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಆದರೆ ಈಗ ಕುಮಾರಸ್ವಾಮಿ ಅವರನ್ನು ಗಂಭೀರವಾಗಿ ಪರಿಗಣಿಸಿದಂತೆ ಕಂಡು ಬರ್ತಾ ಇದೆ. ಅದು ಕಾಂಗ್ರೆಸ್ ಪಕ್ಷ ಹಠಕ್ಕೆ ಬಿದ್ದಂತೆ ಎಚ್ ಡಿ ಕೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಕುಮಾರಸ್ವಾಮಿ ಅವರೇನು ಎದೆಗುಂದಿಲ್ಲ, ನಾನು ಇಬ್ಬರನ್ನೂ ಕೂಡ ಎದುರಿಸ್ತೀನಿ, ಯಾಕೆ ಅಂದರೆ ನನ್ನ ಬಳಿ ಅಷ್ಟು ಸರ್ಕ್ ಇದೆ, ಆ ಸರ್ಕ್ ಇಟ್ಕೊಂಡು ಎದುರಿಸ್ತೀನಿ, ಯಾವುದಕ್ಕೆ ಬೇಕಾದರೂ ನಾನು ರೆಡಿ ಇದ್ದೀನಿ ಅಂತಂದ್ಬಿಟ್ಟು ನಾನಾ ನೀನಾ ಫೈಟ್ಗೆ ಮುಂದಾಗ್ಬಿಟ್ಟಿದ್ದಾರೆ. ಇವತ್ತು ಕೂಡ ಸುದ್ದಿಗೋಷ್ಠಿಯಲ್ಲಿ ಉದ್ದುದ್ದ ಆರೋಪಗಳನ್ನು ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ ಏನು ಮಾತಾಡಿದ್ದಾರೆ ನೋಡೋಣ. ಬಿದ್ದೋಗ್ತಾ ಇದೆ, ಅಮೆರಿಕದಲ್ಲಿ ಹೋಗಿ ಒಂದು ವಾರ ಕೂತಿದ್ರು, ಮತ್ತೆ ಇಡೀ ಒಂದು ವರ್ಷ ಎರಡು ತಿಂಗಳು ಸ್ಟೇಟ್ ಹೋಟ್ಲಲ್ಲಿ ಅವರ ಕಾಲ ಕಳೀತಾ ಇದ್ರು. ಇದು ನಮ್ಗೆ ಹೇಳ್ಕೊಡ್ಬೇಕು. ಇದನ್ನ ಮುಖ್ಯಮಂತ್ರಿ ಬಹಳ ಪದೇ ಪದೇ ಹೇಳ್ತಾ ಇದ್ದಾರೆ, ಅದೆಂಥದ್ದು ನಾನು ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಇದ್ದುಬಿಟ್ಟಿದ್ದಂತೆ, ಎಮ್ ಎಲ್ ಎಗಳಿಗೆ ಸಿಗ್ತಿರ್ಲಿಲ್ಲವಂತೆ, 14 ತಿಂಗಳು ಕಾಲ ಕಣ್ಕೊಂಡಿದ್ದಂತೆ, ಇದನ್ನೇನು ಹೇಳ್ತೀರಿ? ನನ್ನ ಪ್ರತಿನಿತ್ಯದ ಪ್ರತಿ ಡೇಟ್ ವೈಸು ನನ್ನ ಕಾರ್ಯಕ್ರಮಗಳೇನು, 14 ತಿಂಗಳು ಮುಖ್ಯಮಂತ್ರಿಯಾಗಿ ಇದೆಲ್ಲ ತರಿಸಿಟ್ಟಿದ್ದೇನೆ. ಏನು ವೆಸ್ಟ್ಯಾಂಡ್ ಹೋಟ್ಲಲ್ಲಿ ನಾನೇನು ಆಟ ಆಡ್ಕೊಂಡು ಕೂತಿದ್ದೆ? ನೋ ಕಾನ್ಫಿಡೆನ್ಸ್ ಮೋಷನ್ ಉತ್ತರ ಕೊಟ್ಟರಲ್ರಿ, ಸರ್ಕಾರ ಬಿದ್ದೋದ್ಮೇಲೆ ಕಾನ್ಫಿಡೆನ್ಸ್ ಒಟ್ಟು ತಗೊಳಕ್ಕೆ ಮಾಡಿದ್ರು, ಭಾಷಣ ಮಾಡಿದ್ರು ಕುಮಾರಸ್ವಾಮಿ. ಆಗೇನು ಉತ್ತರ ಕೊಟ್ಟವ್ರೆ? ಈ ಸರ್ಕಾರನ ಬೆಳೆಸಿದವರು ಬಿ ಜೆ ಪಿಯವರು. ಇಟ್ ಇಸ್ ಆನ್ ರೆಕಾರ್ಡ್, ಅಸೆಂಬ್ಲಿ ರೆಕಾರ್ಡ್ನಲ್ಲಿ ಇರೋದು. ಬೇಕಾದ್ರೆ ನಾನು ಅದು ಬಿಡುಗಡೆ ಮಾಡ್ತೀನಿ. ಅಸೆಂಬ್ಲಿನ ತಪ್ಪದಾರಿಗೆ ಎಳೆದಿದ್ದಾರೆ ಅಂತ ಆಯ್ತದಲ್ವಾ? 5 ವರ್ಷ ನೀವು ಇರಬೇಕು ಅಂತ ಹೇಳಿ ಅನ್ಕಂಡೀಷನಲ್ ಆಗಿ ಬೆಂಬಲ ಕೊಟ್ಟಿದ್ದು, ಕೊಟ್ಟಿದ್ದೀವಿ ಅನ್ಕೊಂಡು ಒಳಗಡೆನೆ ಗರಗಾಸ ತಗೊಂಡು ಕುಯ್ತಾ ಇದ್ದೀರಿ. ವೆಸ್ಟ್ಯಾಂಡ್ ಹೋಟ್ಲ್ ಅಂತೆ ಸರ್ಕಾರ ಬಿ ಜೆ ಪಿಯವರು ತೆಗೆದಿದ್ದು ನಾವು ತೆಗೆದು ಅಂತಾರೆ, ಕೃತಜ್ಞತೆ ಇಲ್ಲ ಕುಮಾರಸ್ವಾಮಿಗೆ? ಅಪ್ಪ ನಮಸ್ಕಾರ ಕಣ್ರಪ್ಪ, 14 ತಿಂಗಳು ಇಟ್ಟಿದ್ದಕ್ಕೆ ನಿಮ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ ಈಗಲೂ. ಓಕೆ, ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನಕಪುರಕ್ಕೆ ಅಥವಾ ರಾಮನಗರ ಜಿಲ್ಲೆಗೆ ನನ್ನ ಕೊಡುಗೆ ಏನು ಅಂತಕ್ಕಂಥದ್ರ ಬಗ್ಗೆ ಬನ್ನಿ ಬಹಿರಂಗ ಸವಾಲಿಗೆ ಅಂತ ಕುಮಾರಸ್ವಾಮಿ ಅವರಿಗೆ ಪಂಥಾಹ್ವಾನ ಕೊಟ್ಟರು. ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿ ಅವರು ಅದನ್ನು ಸ್ವೀಕಾರ ಮಾಡಿದ್ದಾರೆ. ನಾನೇನೋ ಫ್ರೀ ಆಗಿದ್ದೀನಪ್ಪ, ನಾನೀಗ ಸರ್ಕಾರದಲ್ಲಿಲ್ಲ, ಬ್ಯುಸಿ ಆಗಿರೋರು ನೀವು, ಹಾಗಾಗಿ ನೀವೇ ಟೈಮು ಡೇಟು ಫಿಕ್ಸ್ ಮಾಡಿ ಸದನದಲ್ಲೇ ಚರ್ಚೆ ಮಾಡೋಣ. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು ನೀವು ಯಾವುದೇ ಟಿ ಆರ್ ಪಿ ಇರ್ತಕ್ಕಂಥ ಚಾನಲ್ ಕರೆದ್ರೂ ಬರ್ತೀವಿ, ನಾವು ಅದನ್ನೇ ಹೇಳ್ತಾ ಇದ್ದೀವಿ ಅವತ್ತಿಂದ, ವೇದಿಕೆಯನ್ನು ಪಬ್ಲಿಕ್ ಟಿ ವಿನೇ ಒದಗಿಸ್ಕೊಡುತ್ತೆ, ಇಬ್ಬರೂ ಬನ್ನಿ, ನಿಮ್ಮ ನಿಮ್ಮ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ತನ್ನಿ, ನಾವಂತೂ ರೆಡಿ ನಿಮಗೆ ಸಕಲ ಸೌಕರ್ಯಗಳೊಂದಿಗೆ ವೇದಿಕೆಯನ್ನು ಒದಗಿಸ್ಕೊಡೋದಕ್ಕೆ, ಚರ್ಚೆಗೆ ನೀವು ರೆಡಿ ಆಗಬೇಕು. ಆಮೇಲೆ ಅಂತಿಮ ಚರ್ಚೆಯ ಅಂತಿಮದಲ್ಲಿ ರಾಜ್ಯದ ಜನರಿಗೆ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು, ಯಾರ ಕೊಡುಗೆ ಏನಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಈ ಹೊಸ ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ, ಇದು ಯಾತಕ್ಕೋಸ್ಕರ? ಪ್ರತಿಯೊಂದು ಗೊತ್ತಾಗಬೇಕಲ್ಲ, ಹೇಳಬೇಕು. ಹೌದು, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾನು ರಾಮನಗರ ಜಿಲ್ಲೆ ಮಾಡಿದೆ, ನಾನು ರಾಮನಗರ ಜಿಲ್ಲೆ ಮಾಡಿದೆ. ರಾಮನಗರ ಜಿಲ್ಲೆ ಮಾಡೋದಕ್ಕೂ ಮೊದಲು ರಾಮನಗರ ಇತ್ತಲ್ಲ.
ಆಗ್ಲೂ ಕನಕಪುರ ಇತ್ತು, ಆಗ್ಲೂ ಚನ್ನಪಟ್ಟಣ ಇತ್ತು, ಆಗ್ಲೂ ಮಾಗಡಿ ಇತ್ತು, ಆಗ ಯಾರು ಅಭಿವೃದ್ಧಿ ಮಾಡಿದ್ರು? ಜಿಲ್ಲೆಯಾದ ಮೇಲೆ ನಿಮ್ಮ ಕೊಡುಗೆ ಏನು? ಎಲ್ಲವನ್ನ ಚರ್ಚೆ ಮಾಡಬೇಕು, ಜನಕ್ಕೆ ಗೊತ್ತಾಗ್ಲಿ. ಅಟ್ಲೀಸ್ಟ್ ಏನು ಮಾತಾಡಿದ್ರು ಅದರ ಬಗ್ಗೆ ನೋಡಿ. ಮತ್ತು ಉಪ ಮುಖ್ಯಮಂತ್ರಿಗಳು ವೈಯಕ್ತಿಕವಾಗಿ ನನ್ನ ಮೇಲೆ ವಾಗ್ದಾಳಿ ಮಾಡಿರ್ತಕ್ಕಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಎರಡು ಮೂರು ವಿಷಯಗಳನ್ನು ಹೇಳಬೇಕು ಅಂತ ಇದ್ದೇನೆ. ಯಾಕೆಂದರೆ ಉಪ ಮುಖ್ಯಮಂತ್ರಿಗಳು ಏನೋ ಒಂದು ಸವಾಲನ್ನು ಹಾಕಿದ್ದಾರೆ. ಯಾವುದೋ TRP ಹೆಚ್ಚಿಗೆ ಇರತಕ್ಕಂಥ ಯಾವುದಾದರೂ ಚಾನಲ್ನಲ್ಲಿ ಬೇಕಾದರೂ ಚರ್ಚೆಗೆ ಸಿದ್ಧ ಇದ್ದೇನೆ ಅಂತ ಹೇಳಿ ನಾನೊಂದು ಸ್ವೀಕಾರ ಮಾಡ್ತೀನಿ. ಏನು ಕದ್ದು ಪಲಾಯನವಾದ ಮಾಡಲ್ಲ, ಯಾಕೆಂದ್ರೆ ನನ್ನ ಹತ್ರ ಇರತಕ್ಕಂಥ ಸರಕು ನಾನು ಪಲಾಯನವಾದ ಮಾಡತಕ್ಕಂಥ ಸರಕೇನಿಲ್ಲ. ಇಲ್ಲಿ ಫಿಕ್ಸ್ ಮಾಡಿ ಅಸೆಂಬ್ಲಿಲಾರು ಫಿಕ್ಸ್ ಮಾಡಿ, ಯಾವ ಚಾನಲ್ ಒಪ್ತಾರೋ ಫಿಕ್ಸ್ ಮಾಡಿ, ಫಿಕ್ಸ್ ಮಾಡ್ರಿ. ನಾನೇ ಹೇಳ್ತೇನಲ್ಲ, ಎನಿ ಟೈಮ್ ಆಫ್ಟರ್ 3 ಡೇಸ್, 1ನೇ ತಾರೀಕು ಆದ್ಮೇಲೆ ಎನಿ ಟೈಮ್. ಗಾಳಿ ಗುಂಡೋಡ್ ಹಾಕೋಳೋದಲ್ಲ, ಇಟ್ಕೊಂಡಲ್ಲ, ಫಿಕ್ಸ್ ಮಾಡಿ ಟೈಮು, ಮಾತಾಡ್ತೀನಿ. ಈ ನಡುವೆ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಒಂದು ಮಾತಾಡ್ತಾರೆ. ಏನಂತ, ನನಗೆ ರಾಜಕೀಯದಲ್ಲಿ ಯಾರಾದರೂ ಶತ್ರು ಅಂತ ಇದ್ರೆ ಅದು ಕುಮಾರಸ್ವಾಮಿ. ಅದಕ್ಕೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಹೌದು, ಅವ್ರನ್ನ ಸ್ನೇಹಿತ ಅನ್ನೋಕ್ಕಾಗುತ್ತಾ? ನಾನು ಅವ್ರ ಶತ್ರುನೇ, ರಾಜಕೀಯವಾಗಿ ವಿಲನ್ ನಾನು ಅಂತಕ್ಕಂಥ ಮತ್ತೊಂದು ಕೌಂಟರ್. ಅಂದರೆ ನಾವು ಯಾಕೆ ಇದನ್ನು ಪದೇ ಪದೇ ಹೇಳ್ತಾ ಇದ್ದೀವಿ ಅಂತಂದರೆ, ನಾನು ಸರ್ಕಾರದ ನಂಬರ್ 1 ನಂಬರ್ 2 ಪೊಸಿಷನ್ನಲ್ಲಿರ್ತಕ್ಕಂಥ ಇಬ್ಬರನ್ನೂ ಕೂಡ ನೇರವಾಗಿ ಕುಮಾರಸ್ವಾಮಿ ಅವರು ಎದುರಾಕ್ಕೊಂಡಿದ್ದಾರೆ ಅಂತಂದರೆ ನಾವು ನಿಮ್ಮ ಸವಾಲುಗಳಿಗೆ ಸಿದ್ಧ, ನಿಮಗೆಲ್ಲ ಸವಾಲಿಗೂ ನಾನು ಸಿದ್ಧ ಆಗಿದ್ದೀನಿ. ನೀವೇನು ಹೇಳಿದ್ರು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಚರ್ಚೆಗೆ ಬನ್ನಿ. ಡಿಕೆ ವಿರುದ್ಧ ಅಟ್ಯಾಕ್ ಮಾಡಿದ್ದ ಸಿಎಂ DCMಗೆ ಇವತ್ತು ಪ್ರೆಸ್ ಮೀಟ್ನಲ್ಲಿ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದ ಕೌಂಟರ್ ಕೊಟ್ಟು, ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನಾಯಿತು, ಸಮ್ಮಿಶ್ರ ಸರ್ಕಾರ ಬಂದ 15 ದಿನದಿಂದ ಕಾಂಗ್ರೆಸ್ನವರು ನಮಗೆ ಯಾವ ಥರ ಟಾರ್ಚರ್ ಕೊಟ್ಟರು, ಏನು ಎತ್ತ, ಕೊನೆಗೆ ನೋ ಕಾನ್ಫಿಡೆನ್ಸ್ ಮೋಷನ್ನಲ್ಲಿ ನಾನು BJPನೇ ಸರ್ಕಾರ ಬಿಡಿಸಿದ್ದು ಅಂತ ಹೇಳಿದೆ, ನಿಜ, ಅದು ಯಾತಕ್ಕೆ ಕಾರಣ, ಅದಕ್ಕೆ ಯಾರು ಕಾರಣ, ಎಲ್ಲವನ್ನ ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಅದಕ್ಕೆ ಅವರು ಮತ್ತೆ ಹೇಳಿದ್ದು, ಹೌದು ಸಿದ್ದರಾಮಯ್ಯನವರಿಗೆ ನಾನು ಪೊಲಿಟಿಕಲ್ ವಿಲನ್, ನಾನು ನನ್ನ ಹತ್ರ ಸರಕಿದೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತೀನಿ, ರಾಜ್ಯದ ಜನರಿಗೆ ಉತ್ತರ ಕೊಡ್ತೀನಿ, ಆ ವಿಚಾರವಾಗಿ ಕೂಡ ಮಾತಾಡಿದ್ರೆ ನೋಡಿ. ರಾಜಕೀಯ ವಿಲನ್ ಇದ್ರೆ ಅವರೇ, ಮಹಾಭಾರತ ಅಲ್ಲಪ್ಪ. ರಾಜಕೀಯ ವಿಲನ್ ಯಾರು ಇದ್ರೆ ಮಿಸ್ಟರ್ ಕುಮಾರಸ್ವಾಮಿ. ಸಿದ್ದರಾಮಯ್ಯನವರು ಏನೋ ನನ್ನ ವಿಲನ್ ಅಂತಲ್ಲ, ಈಗ ರಾಜಕೀಯದ ವಿಲನ್ ಅವ್ರಿಗೆ ಯಾರಾದರೂ ಇದ್ರೆ ಕುಮಾರಸ್ವಾಮಿನೇ. ಹೌದು, ರಾಜಕೀಯದ ವಿಲನ್ನೇ ಅವ್ರಿಗೆ ನಾನು. ನಾನು ಅವ್ರ ಸ್ನೇಹಿತ ಆಗೋಕ್ಕಾಗುತ್ತಾ? ಅವ್ರು ಮಾಡ್ತಿರ್ತಕ್ಕಂಥ ಹಲವಾರು ತಪ್ಪುಗಳನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು, ಯಾವುದೇ ರಾಜಕೀಯನ ಒಳಗಾಗಿಲ್ಲ ನಾನು, ಅದಕ್ಕೆ ನಾನು ಅವ್ರಿಗೆ ವಿಲನ್ನೇ. ಸೊ ಫೈನಲಿ ರಾಜ್ಯದ ಜನ ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ವಾಟ್ ಈಸ್ ದ ಔಟ್ಕಮ್? ಇಷ್ಟೆಲ್ಲ ಆಯ್ತಲ್ಲಪ್ಪ ಜಟಾಪಟಿ, ಈ ಜಟಾಪಟಿಯ ಅಂತಿಮ ಶರ ಏನು? ಯಾರು ಸರಿ, ಯಾರ ತಪ್ಪು, ಯಾರ ಕೊಡುಗೆ ಏನು, ಯಾರ ಕೊಡುಗೆ ಇಲ್ಲ? ಕೊನೆಯದಾಗಿ ಈಗ ಸರ್ಕಾರ ಅಥವಾ DK ಶಿವಕುಮಾರ್ ಹೇಳಿರೋ ಪ್ರಕಾರ, ರಾಮನಗರ ಜಿಲ್ಲೆಯನ್ನು ತೆಗೆದು ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡೋದಕ್ಕೆ ಅದಕ್ಕೇನು ಜನರ ಒಪ್ಪಿಗೆ ಇದೆಯಾ ಇಲ್ವಾ, ಇಷ್ಟು ಈಗ ಡಿಸೈಡ್ ಆಗಬೇಕು.